ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಲೋಕೋಪಯೋಗಿ ಇಲಾಖೆಯ ಹೊಸ ಪ್ರವಾಸಿ ಮಂದಿರದ ಕಟ್ಟಡ ಉದ್ಘಾಟನಾ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಜಮಖಂಡಿ ಮತಕ್ಷೇತ್ರದ ವಿವಿಧ ಕಾಮಗಾರಿಗಳು ಮತ್ತು ಇತ್ತೀಚಿನ ರಾಜಕೀಯ ಬೆಳವಣಿಗೆಯ ಬಗ್ಗೆ ಜಮಖಂಡಿ ಶಾಸಕರಾದಂತಹ ಆನಂದ್ ಸಿ ನ್ಯಾಮಗೌಡ ಪತ್ರಿಕಾಗೋಷ್ಠಿ ನಡೆಸಿದರು. ಪ್ರವಾಸಿ ಮಂದಿರ ಕಟ್ಟಡದ ಉದ್ಘಾಟನೆ ಜಮಖಂಡಿ ಶಾಸಕ ಆನಂದ್ ನ್ಯಾಮಗೌಡ ಅವರಿಂದ ನೆರವೇರಿಸಲಾಯಿತು. ಇನ್ನು ಈ ಕಟ್ಟಡ ಕಾಮಗಾರಿ ಆರ್ಎಂ ಸಂತಿ ಇವರಿಂದ ನಿರ್ಮಾಣ ಮಾಡಲಾಗಿದ್ದು, ನೂತನ ಕಟ್ಟಡ 4 ಹವಾನಿಯಂತ್ರಿಕ ಕೊಠಡಿಗಳನ್ನು ಒಳಗೊಂಡಿದ್ದು ಅಂದಾಜು 1,25,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಜಮಖಂಡಿ ಉಪವಿಭಾಗಾಧಿಕಾರಿ ಇಕ್ರಂ, ಜಮಖಂಡಿ ತಹಸೀಲ್ದಾರ ಪ್ರಶಾಂತ್ ಚನಗೊಂಡ, ಜಯಾನಂದ ಹಿರೇಮಠ್ ಎಇಇ ಪಿಡಬ್ಲ್ಯೂಡಿ, ಜಮಖಂಡಿ ಎಸ್ಎಸ್ ನಾಯಕ ಎಇ ಇಂಜಿನಿಯರ್ ವೆಂಕಟೇಶ್ ಅದ್ದಾಪುರ, ಕಿರಿಯ ಸಹಾಯಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಜಮಖಂಡಿ, ವಿವಿಧ ರಾಜಕೀಯ ಮುಖಂಡರು ಸೇರಿದಂತೆ ಜಮಖಂಡಿ ತಾಲೂಕಿನ ಸಾರ್ವಜನಿಕರು ಕೂಡ ಭಾಗವಹಿಸಿದ್ದರು. ರಾಜ್ಕುಮಾರ್ ಓರಿ ಓಕೆ ತಂದಿದ್ದಾರೆ ಏನಪ್ಪಾ ಅಂತಂದ್ರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಅವರು 10 ಸಸಿಗಳನ್ನು ನೆಡಬೇಕು. ಅವರು ಗ್ರ್ಯಾಜುಯೇಷನ್ ಮುಗಿಯೋಷ್ಟೊಳಗೆ ಆ 10 ಸಸಿಗಳು ಭಾಳ ಉತ್ತಮವಾದಂಥ ರೀತಿಯಲ್ಲಿ ಬೆಳೆದರೆ ಮಾತ್ರ ಅವರಿಗೆ ಡಿಗ್ರಿ ಸರ್ಟಿಫಿಕೇಟನ್ನು ಕೊಡ್ತಕ್ಕಂಥ ಒಂದು ಕಾಯ್ದೆಯನ್ನು ಫಿಲಿಪೈನ್ಸಲ್ಲಿ ತಂದಿದ್ದಾರೆ. ಅದೇ ರೀತಿ ಭೂತಾನ್ ದೇಶದಲ್ಲೂ ಕೂಡ ಭಾಳ ಉತ್ತಮವಾದಂಥ ಕಾರ್ಯ ಮಾಡಿ ಇವತ್ತು ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಜನ್ರೇಟ್ ಆಗ್ತದೆ ಅದರ 3 ಪಟ್ಟ ಆಕ್ಸಿಜನ್ ಜನ್ರೇಟ್ ಆಗುವಷ್ಟು ಗಿಡಮರಗಳನ್ನು ಹಚ್ಚಿ ಭೂತಾನ್ ದೇಶ ತನ್ನದೇ ಆದಂಥ ಒಂದು ಎಕ್ಸಾಂಪಲನ್ನು ಇಡೀ ನಮ್ಮ ವಿಶ್ವಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥದ್ದು. ಅಂಥ ಪ್ರಯತ್ನದಲ್ಲಿ ಇವತ್ತು ನಾವು ಭಾರತ ದೇಶದಲ್ಲೂ ಕೂಡ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಜಮಖಂಡಿಯಲ್ಲಿ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಬಹುಶಃ ಈ ಕಾರ್ಯಕ್ರಮದಿಂದ ಬರ್ತಕ್ಕಂಥ 10 ವರ್ಷಗಳಲ್ಲಿ ಜಮಖಂಡಿ ಸುಂದರವಾದಂಥ ನಗರ ಅಷ್ಟೇ ಅಲ್ಲ, ಈ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ತನ್ನದೇ ಆದಂಥ ಒಂದು ಯೋಜನೆಯನ್ನು ಹಾಕಿಕೊಂಡಿರ್ತಕ್ಕಂಥದ್ದು ನಾನು ಹೇಳಿಕ್ ಬಯಸ್ತೀನಿ. ಆಕಸ್ಮಿಕವಾಗಿ ಆಯ್ಕೆ ಆದವರು, ನಾವೇನು ರಾಜಕೀಯಕ್ಕೆ ಹೋಗ್ಬೇಕಂಥೇಳಿ ಬಂದವರಲ್ಲ. ಆದರೆ ಬರಲಿಕ್ಕೆ ಸ್ಟ್ರಾಂಗ್ ರೀಸನ್ ಏನು ಅಂತಂದರೆ ತಂದೆಯವರು ಮಾಡಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ಪೂರ್ಣಗೊಳಿಸಬೇಕು, ಅವ್ರ ಮೇಲೆ ಜನರು ಏನು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ರು ಆ ಪ್ರೀತಿ ವಿಶ್ವಾಸವನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಅದ್ರ ಜೊತೆ ಕ್ಷೇತ್ರದಲ್ಲಿ ಬೆಟ್ಟದಷ್ಟು ಕಾರ್ಯಗಳನ್ನು ಮಾಡಿ ಇಲ್ಲಿ ಒಂದು ಜಮಖಂಡಿಯನ್ನು ಒಂದು ಮಾದರಿ ಕ್ಷೇತ್ರ ಮಾಡಬೇಕು ಅಂಥೇಳಿ ನಾವೆಲ್ಲ ಆಸೆ ಇಟ್ಕೊಂಡು ಒಂದು ದೇವಸ್ಥಾನವನ್ನು ಪ್ರವೇಶ ಮಾಡಿದ್ದೀವಿ. ಆದರೆ ಇವತ್ತಿನ ಬೆಳವಣಿಗೆಗಳು ನಿಜವಾಗಲೂ ಮನಸ್ಸಿಗೆ ಬಹಳಷ್ಟು ನೋವನ್ನು ತರತಕ್ಕಂಥ ಸಂಗತಿ. ಈ ಎಲ್ಲ ಬೆಳವಣಿಗೆಗಳು ಅದರಲ್ಲಿ ಭಾಳ ಮುಖ್ಯವಾಗಿ ಇವತ್ತು ನಾವೇನು ನೋಡ್ತಾ ಇದ್ದೀವಿ, ಇದಕ್ಕೆಲ್ಲ ಕಾರಣೀಭೂತರು ಭಾಳಷ್ಟು ಅನುಭವಸ್ಥ ರಾಜಕಾರಣಿಗಳು ಮಾಡ್ತಾಯಿದ್ದೀವಿ. ಇವತ್ತು ಯಾರೇ ಬಾಂಬೆಗೆ ಹೋಗಿದ್ದವರು ಅವರು ಅದರಲ್ಲಿ ಭಾಳ ಅವರು ಒಬ್ಬಿಬ್ಬರು ಯಾರೋ ಫಸ್ಟ್ ಟೈಮ್ MLAs ಇರ್ಬೋದು, ಆದರೆ ಉಳ್ಕಿದವರು ಎಲ್ಲರೂ ಹೆಚ್ಚು ಕಡಿಮೆ 3-4 ಸರ್ತಿ ಆಯ್ಕೆ ಆದವರು, ಪಕ್ಷವನ್ನು ಕಟ್ಟಿದವರು, ಸಾಕಷ್ಟು ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥವ್ರು. ಅಂಥವರಿಂದ ಇಂಥ ಕಾರ್ಯ ಆಗೋದು ನಿಜವಾಗಲೂ ಬೇಸರವನ್ನು ತರ್ತಕ್ಕಂಥ ಸಂಗತಿ. ನಮ್ಮಂಥ ಯುವಕರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಇಂಥ ಕೆಲಸ ಮಾಡಿದಾಗ ನಿಜವಾಗಲೂ ಮನಸ್ಸಿಗೆ ನೋವಾಗ್ತದೆ. ಯಾವ ಕಾರಣಕ್ಕೂ ಇಂಥ ಬೆಳವಣಿಗೆಗಳು ಆಗಬಾರ್ದು. ಕಾರಣ ನಮ್ಮಂಥ ಯುವಕರು ಇನ್ನೂ ರಾಜಕೀಯ ಪ್ರವೇಶ ಮಾಡಬೇಕಂತ ಬಯಸೋರು ದೂರ ಉಳಿತಾರೆ ಹೊರತಾಗಿ ರಾಜಕೀಯಕ್ಕೆ ಬರಬೇಕನ್ನುವಂಥ ಭಾವನೆ ಕಮ್ಮಿ ಆಗ್ತದೆ. ಯುವಕರು ರಾಜಕೀಯದಲ್ಲಿ ದೂರ